ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಮಾತಿದೆ ಆದರೆ ದರ್ಶನ್ ಪಾಲಿಗೆ ಮಾತ್ರ ಅನಾರೋಗ್ಯವೇ ಭಾಗ್ಯವಾಗಿದೆ ಈ ಅನಾರೋಗ್ಯದ ಸಮಸ್ಯೆ ಇಲ್ಲದೆ ಹೋಗಿದ್ರೆ ಅಥವಾ ಅಂತದೊಂದು ಕಾರಣ ಇಲ್ಲದೆ ಹೋಗಿದ್ರೆ ಇವತ್ತು ಜೈಲಿನಿಂದ ಆಚೆ ಬರೋ ಭಾಗ್ಯ ದರ್ಶನ್ ಅವರ ಪಾಲಿಗೆ ಸಿಗ್ತಾ ಇರಲಿಲ್ಲ ಮುಗುತ್ತೆ ಇದೆ ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್ ಅವರು ಪ್ರಬಲವಾದ ವಾದವನ್ನ ಮಂಡಿಸಿದ್ರು ಸೆಷನ್ಸ್ ಕೋರ್ಟ್ ನಲ್ಲಿ ದರ್ಶನ್ ಪಾತ್ರನೇ ಇಲ್ಲ ದರ್ಶನ್ ಕೊಲೆಗೂ ದರ್ಶನ್ಗೂ ಸಂಬಂಧನೇ ಇಲ್ಲ ದರ್ಶನ್ ಅವರು ಇಲ್ಲಿ ಇದ್ರು ಅಂದ್ರೆ ಕೊಲೆಯಾದ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಸರಿಯಾದ ಸಾಕ್ಷ್ಯಗಳೇ ಇಲ್ಲ ಪೊಲೀಸರೇ ಕೆಲ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಇತ್ಯಾದಿ ಇತ್ಯಾದಿ ಮೆರಿಟ್ ಆಫ್ ದಿ ಕೇಸ್ ಮೇಲೆ ಸಿವಿ ನಾಗೇಶ್ ಅವರು ಎಷ್ಟೇ ಪ್ರಬಲವಾದ ವಾದವನ್ನ ಮಂಡನೆ ಮಾಡಿದ್ರು ಕೂಡ ಸೆಷನ್ಸ್ ಕೋರ್ಟ್ ಅದಕ್ಕೆ ಸೊಪ್ಪೆ ಹಾಕಲಿಲ್ಲ ಯಾವಾಗ ವೈದ್ಯಕೀಯ ಕಾರಣವನ್ನ ಯಾವಾಗ ಅನಾರೋಗ್ಯದ ಕಾರಣವನ್ನ ಇಟ್ಕೊಂಡು ಹೈಕೋರ್ಟ್ ಮೊರೆ ಹೋದ್ರು ಆಗ ಸಿಕ್ತು ದರ್ಶನ್ಗೆ ಬೇಲ್ ಈ ಬೆನ್ನುಮೂಳೆಯ ಸಮಸ್ಯೆ ಎಡಗಾಲು ಸ್ವಾಧೀನ ಕಳೆದುಕೊಳ್ಳತಾ ಇದೆ ಕಾಲ್ನಲ್ಲಿ ನಮ್ನೆಸ್ ಇದೆ ಜೋಮ್ ಹಿಡಿಯೋದು ಅಂತಾರಲ್ಲ ಆ ಸಮಸ್ಯೆ ಇದೆ ಅದನ್ನ ಹಾಗೆ ಬಿಟ್ರೆ ಲಕ್ವಾ ಹೊಡಿಯೋ ಸಾಧ್ಯತೆ ಇದೆ ಪಾರ್ಶ್ವವಾಯು ಸ್ವಲ್ಪ ದಿನ ಬಿಟ್ಬಿಟ್ರೆ ಎಡಗಾಲು ಸ್ವಾಧೀನವನ್ನೇ ಕಳೆದುಕೊಂಡು ಬಿಡೋ ಸಾಧ್ಯತೆ ಹೀಗೆಲ್ಲ ವಾದ ಮಂಡಿಸಿದ್ರು ಸಿವಿ ನಾಗೇಶ್ ಅವರು ಎಲ್ಲ ವಾದವನ್ನ ಆಲಿಸಿದ ನ್ಯಾಯಾಲಯ ದರ್ಶನ್ ಅವರಿಗೆ 6 ವಾರಗಳ ಮಧ್ಯಂತರ ಜಾಮೀನನ್ನ ನೀಡಿತು ವೈದ್ಯಕೀಯ ತಪಾಸಣೆಗೆ ಒಳಪಡಲಿಕ್ಕೆ ಬಳ್ಳಾರಿಯಲ್ಲೇ ಚಿಕಿತ್ಸೆಗೆ ಒಳಪಡಿ ಅಂತ ಹೇಳಿ ಮೊದಲ ಕಂಡೀಷನ್ ಇದ್ದಿದ್ದು ಯಾವಾಗ ವಿಮ್ಸ್ ನ ವೈದ್ಯರಿಂದಲೂ ಒಂದು ಸರ್ಟಿಫಿಕೇಟ್ ತರಲಾಯಿತು ಇಲ್ಲ ದರ್ಶನ್ ಅವರಿಗೆ ಬರಬಾರದ ಸಮಸ್ಯೆ ಇದೆ ಆರೋಗ್ಯ ಸಂಬಂಧಪಟ್ಟ ಹಾಗೆ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಕೊಡುವಂತ ಸೌಲಭ್ಯಗಳು ವಿಮ್ಸ್ ನ ಬಳಿಯಲ್ಲಿಲ್ಲ ಅವರಿಗೆ ಹೈ ಎಂಡ್ ಚಿಕಿತ್ಸೆಯ ಅವಶ್ಯಕತೆ ಇದೆ ಹಿಂಗಾಗಿ ವಿಮ್ಸ್ ಬಿಟ್ಟು ಬೇರೆ ಕಡೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಬೇಕು ಅನ್ನೋ ಒಂದು ಸರ್ಟಿಫಿಕೇಟ್ ಅನ್ನು ಬಳ್ಳಾರಿಯ ವಿಮ್ಸ್ ನ ವೈದ್ಯರು ನೀಡಿದ್ದು ಅಲ್ಲೂ ಕೂಡ ಅನಾರೋಗ್ಯದೇ ಪ್ರಸ್ತಾಪ ಅದೇ ದರ್ಶನ್ ಪಾಲಿಗೆ ಭಾಗ್ಯವಾಗಿ ಪರಿಣಮಿಸಿದ್ದು ಇನ್ನು ಇಷ್ಟೆಲ್ಲ ಆದ ನಂತರದಲ್ಲಿ ಬೇಲ್ ಪಡೆದು ಆಚೆ ಬಂದಿರುವ ದರ್ಶನ್ ಅವರಿಗೆ ಈ ಟ್ರೀಟ್ಮೆಂಟ್ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ನಿಬಂಧನೆಗಳಿದೆ ರೆಸ್ಟ್ರಿಕ್ಷನ್ಸ್ ಮನಸ್ಸಿಗೆ ಬಂದಾಗ ಆಸ್ಪತ್ರೆಗೆ ದಾಖಲು ಮನಸ್ಸಿಗೆ ಬಂದಾಗ ಸರ್ಜರಿ ಮನಸ್ಸಿಗೆ ಬಂದಾಗ ವೈದ್ಯಕೀಯ ವರದಿ ಹೀಗಿಲ್ಲ ಒಂದು ವಾರದ ಒಳಗಾಗಿ ವೈದ್ಯಕೀಯ ವರದಿಯನ್ನು ಸಲ್ಲಿಸಲೇಬೇಕು ಅಂತ ಹೇಳಿ ಕೋರ್ಟ್ ತಾಕೀತು ಮಾಡಿದೆ ಸಲ್ಲಿಸದೆ ಹೋದ್ರೆ ಬೇಲ್ ವಾಪಸ್ ತೆಗೆದುಕೊಳ್ಳುವ ಅಥವಾ ರದ್ದು ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದೇ ಇದೆ ಹಾಗಾಗೇನೆ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿರುವ ದರ್ಶನ್ ಅವರು ಅದೇನ್ ಸರ್ಜರಿ ಮಾಡಿಸ್ಕೊಳ್ತಾರೋ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾರೋ ಮತ್ತೊಂದು ಮಗದಂದು ಅದನ್ನು ಡಿಸೈಡ್ ಮಾಡಿ ಕೋರ್ಟ್ಗೆ ವರದಿಯನ್ನ ಒಂದು ವಾರದ ಒಳಗಾಗಿ ಸಲ್ಲಿಕೆ ಮಾಡಲೇಬೇಕಾದ ಡೆಡ್ಲೈನ್ ಇದ್ದೇ ಇದೆ ಒಂದು ವಾರದ ಒಳಗೆ ಎಲ್ಲಾ ವರದಿಯನ್ನ ನೀಡಿ ಅಂತ ಹೇಳಿ ಕೋರ್ಟ್ ಕೂಡ ತಾಕೀತು ಮಾಡಿದೆ ಹೀಗಾಗಿ ಸೋಮವಾರ ಅಂದ್ರೆ ನಾಳೆ ದರ್ಶನ್ ಆರೋಗ್ಯದ ಬಗ್ಗೆ ಸಂಪೂರ್ಣ ವರದಿ ಹೊರಬೀಳೋ ಸಾಧ್ಯತೆ ಇದೆ ವೈದ್ಯಕೀಯ ವರದಿ ನಂತರದಲ್ಲಿ ಕುಟುಂಬ ಸದಸ್ಯರು ತೀರ್ಮಾನ ಮಾಡ್ತಾರೆ ಮೊರಾರ್ಲೆಸ್ ವಿಜಯಲಕ್ಷ್ಮಿ ಅವರೇ ಹಾಗೆ ದರ್ಶನ್ನ ಕೆಲ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವವರು ಇವರೆಲ್ಲರೂ ಸೇರಿ ಡಾಕ್ಟರ್ಗಳು ಏನ್ ಸಜೆಸ್ಟ್ ಮಾಡ್ತಾರೆ ನಾವೇನ್ ಮಾಡಬಹುದು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ ದರ್ಶನ್ ಹಾಗೂ ಕುಟುಂಬಸ್ಥರ ಜೊತೆಯಲ್ಲಿ ಚಿಕಿತ್ಸೆಯ ಬಗ್ಗೆ ವೈದ್ಯರು ಚರ್ಚೆಯನ್ನ ಮಾಡ್ತಾರೆ ಬೆನ್ನು ನೋವಿಗೆ ಅದೇನು ಆಪರೇಷನ್ ಮಾಡಬೇಕಾ ಫಿಸಿಯೋಥೆರಪಿ ಸಾಕಾ ಇದೆಲ್ಲದರ ಬಗ್ಗೆ ನಿರ್ಧಾರವನ್ನ ನಾಳೆ ಕೈಗೊಳ್ಳುವ ಸಾಧ್ಯತೆ ಇದೆ ಯಾವ ಚಿಕಿತ್ಸೆ ನೀಡಬೇಕು ಯಾವಾಗ ಚಿಕಿತ್ಸೆ ನೀಡಬೇಕು ಎಷ್ಟು ನೀಡಬೇಕು ಇದೆಲ್ಲದರ ತೀರ್ಮಾನ ಬಹುತೇಕ ನಾಳೆ ಆಗೋ ಸಾಧ್ಯತೆ ಇದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಟ್ರೀಟ್ಮೆಂಟ್ ಏನೋ ಸರಿ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇರಬೇಕು ಯಾವಾಗ ಡಿಸ್ಚಾರ್ಜ್ ಆಗಬಹುದು ಇದು ಕೂಡ ಈ ಜಾಮೀನಿನ ವಿಚಾರದಲ್ಲಿ ಬಹಳ ಮುಖ್ಯವಾಗುತ್ತೆ 6 ವಾರಗಳ ಗಡು ಇಷ್ಟರಲ್ಲಿ ಟ್ರೀಟ್ಮೆಂಟು ಅದಾದ ನಂತರದಲ್ಲಿ ಆಸ್ಪತ್ರೆಯಿಂದ ತೆಗೆದುಕೊಳ್ಬೇಕಾದ ಕೆಲವೊಂದಷ್ಟು ಸಲಹೆ ಸೂಚನೆಗಳು ಇದೆಲ್ಲವೂ ಮುಗ್ದೋದ್ರೆ ಓಕೆ ಇಲ್ಲ ಅಂತಂದ್ರೆ ಇನ್ನೊಂದಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಅಬ್ಸರ್ವೇಷನ್ ಅಲ್ಲೇ ಇರಬೇಕು ಅನ್ನೋದಾದ್ರೆ ಈ ಜಾಮೀನಿನ ಅವಧಿಯನ್ನ ವಿಸ್ತರಣೆ ಮಾಡಿ ಅಂತ ಹೇಳಿ ಮತ್ತೆ ಕೋರ್ಟ್ನ ಮೊರೆ ಹೋಗ್ಬೇಕಾಗತ್ತೆ ಎಷ್ಟು ದಿನ ವಿಶ್ರಾಂತಿಯನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಕೂಡ ವೈದ್ಯರು ನಾಳೆ ತಿಳಿಸೋ ಸಾಧ್ಯತೆ ಇದೆ ಅದರ ಆಧಾರದ ಮೇಲೆ 6 ವಾರನ ಅಥವಾ ಮತ್ತೊಂದಷ್ಟು ದಿನಗಳ ಕಾಲ ಆಚೆ ಇರಬಹುದಾ ದರ್ಶನ್ ಇದು ಕೂಡ ನಿರ್ಧಾರವಾಗುತ್ತೆ ದರ್ಶನ್ಗೆ ಸಂಬಂಧಿಸಿದ ಚಿಕಿತ್ಸೆಯ ವರದಿ ಸ್ಪಷ್ಟಪಡಿಸಲಿದ್ದಾರೆ ವೈದ್ಯರು ಮಂಗಳವಾರ ಕೋರ್ಟ್ಗೆ ಈ ವೈದ್ಯಕೀಯ ವರದಿ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ ಕಾದ್ ನೋಡೋಣ ನಾಳೆ ಆಸ್ಪತ್ರೆ ಮೂಲದಿಂದ ಯಾವೆಲ್ಲ ರೀತಿಯ ಮಾಹಿತಿಗಳು ಹೊರಬೀಳಬಹುದು ಅನ್ನೋ ವಿಚಾರವನ್ನು ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಮಾತಿದೆ ಆದರೆ ದರ್ಶನ್ ಪಾಲಿಗೆ ಮಾತ್ರ ಅನಾರೋಗ್ಯವೇ ಭಾಗ್ಯವಾಗಿದೆ ಈ ಅನಾರೋಗ್ಯದ ಸಮಸ್ಯೆ ಇಲ್ಲದೆ ಹೋಗಿದ್ರೆ ಅಥವಾ ಅಂಥದ್ದೊಂದು ಕಾರಣ ಇಲ್ಲದೆ ಹೋಗಿದ್ರೆ ಇವತ್ತು ಜೈಲಿನಿಂದ ಆಚೆ ಬರೋ ಭಾಗ್ಯ ದರ್ಶನ್ ಅವ್ರ ಪಾಲಿಗೆ ಸಿಗ್ತಾ ಇರಲಿಲ್ಲ ಮುಗುತ್ತೆ ಇದೆ
दर्शन पर वकील सीवी नागेश प्रबल वादवन्न मंडिसिदरु सेशन्स कोर्ट नल्लि दर्शन पात्रने इल्ल दर्शन कोलेगू दर्शनगू संबंधने इल्ल दर्शन अवरिल्लि इद्दरु अंद्रे कोले आद जागदल्लि इद्दरु अन्नोदक्के सरियाद साक्ष्यगळे इल्ल पोलीसरे केल साक्ष्यगळन्नु सृष्टि माड्बिट्टिद्दारे इत्यादि इत्यादि मेरिट आफ् द केस मेले सीवी नागेश प्रबल वादवन्न मंडने माडिद्रु कूड सेशन्स कोर्ट अदक्के सोप्पे हाकलिल्ल यावाग वैद्यकीय कारणवन्न यावाग अनारोग्यद कारणवन्न इट्कोंडु हाईकोर्ट मोरे होद्रो आग सिक्तु दर्शन्गे बेल ई बेन्नुमूळेय समस्ये ಎಡಗಾಲು ಸ್ವಾಧೀನ ಕಳೆದುಕೊಳ್ಳತಾ ಇದೆ ಕಾಲ್ನಲ್ಲಿ ನಮ್ನೆಸ್ ಇದೆ ಜೋಮ್ ಹಿಡಿಯೋದು ಅಂತಾರಲ್ಲ ಆ ಸಮಸ್ಯೆ ಇದೆ ಅದನ್ನ ಹಾಗೆ ಬಿಟ್ರೆ ಲಕ್ವಾ ಹೊಡಿಯೋ ಸಾಧ್ಯತೆ ಇದೆ ವಾಶ್ವವಾಯು ಸ್ವಲ್ಪ ದಿನ ಬಿಟ್ಬಿಟ್ರೆ ಎಡಗಾಲು ಸ್ವಾಧೀನವನ್ನೇ ಕಳೆದುಕೊಂಡು ಬಿಡೋ ಸಾಧ್ಯತೆ ಹೀಗೆಲ್ಲ ವಾದ ಮಂಡಿಸಿದ್ರು ಸಿವಿ ನಾಗೇಶ್ ಅವರು ಎಲ್ಲ ವಾದವನ್ನ ಆಲಿಸಿದ ನ್ಯಾಯಾಲಯ ದರ್ಶನ್ ಅವರಿಗೆ 6 ವಾರಗಳ ಮಧ್ಯಂತರ ಜಾಮೀನನ್ನ ನೀಡಿತು ವೈದ್ಯಕೀಯ ತಪಾಸಣೆಗೆ ಒಳಪಡಲಿಕ್ಕೆ ಬಳ್ಳಾರಿಯಲ್ಲೇ ಚಿಕಿತ್ಸೆಗೆ ಒಳಪಡಿ ಅಂತ ಹೇಳೇ ಮೊದಲ ಕಂಡೀಷನ್ ಇದ್ದಿದ್ದು ಯಾವಾಗ ವಿಮ್ಸ್ನ ವೈದ್ಯರಿಂದಲೂ ಒಂದು ಸರ್ಟಿಫಿಕೇಟ್ ತರಲಾಯಿತು ಇಲ್ಲ ದರ್ಶನ್ ಅವರಿಗೆ ಬರಬಾರದ ಸಮಸ್ಯೆ ಇದೆ ಆರೋಗ್ಯ ಸಂಬಂಧಪಟ್ಟ ಹಾಗೆ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಕೊಡುವಂತ ಸೌಲಭ್ಯಗಳು ವಿಮ್ಸ್ನ ಬಳಿಯಲ್ಲಿಲ್ಲ ಅವರಿಗೆ ಹೈ ಎಂಡ್ ಚಿಕಿತ್ಸೆಯ ಅವಶ್ಯಕತೆ ಇದೆ ಹೀಗಾಗಿ ವಿಮ್ಸ್ ಬಿಟ್ಟು ಬೇರೆ ಕಡೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಬೇಕು ಅನ್ನೋ ಒಂದು ಸರ್ಟಿಫಿಕೇಟ್ ಅನ್ನು ಬಳ್ಳಾರಿಯ ವಿಮ್ಸ್ನ ವೈದ್ಯರು ನೀಡಿದ್ದು ಅಲ್ಲೂ ಕೂಡ ಅನಾರೋಗ್ಯದ ಪ್ರಸ್ತಾಪ ಅದೇ ದರ್ಶನ್ ಪಾಲಿಗೆ ಭಾಗ್ಯವಾಗಿ ಪರಿಣಮಿಸಿದ್ದು ಇನ್ನು ಇಷ್ಟೆಲ್ಲ ಆದ ನಂತರದಲ್ಲಿ ಬೇಲ್ ಪಡೆದು ಆಚೆ ಬಂದಿರುವ ದರ್ಶನ್ ಅವರಿಗೆ ಈ ಟ್ರೀಟ್ಮೆಂಟ್ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ನಿಬಂಧನೆಗಳಿವೆ ರೆಸ್ಟ್ರಿಕ್ಷನ್ಸ್ ಮನಸಿಗೆ ಬಂದಾಗ ಆಸ್ಪತ್ರೆಗೆ ದಾಖಲು ಮನಸಿಗೆ ಬಂದಾಗ ಸರ್ಜರಿ ಮನಸಿಗೆ ಬಂದಾಗ ವೈದ್ಯಕೀಯ ವರದಿ ಹೀಗಿಲ್ಲ ಒಂದು ವಾರದ ಒಳಗಾಗಿ ವೈದ್ಯಕೀಯ ವರದಿಯನ್ನು ಸಲ್ಲಿಸಲೇಬೇಕು ಅಂತ ಹೇಳಿ ಕೋರ್ಟ್ ತಾಕೀತು ಮಾಡಿದೆ ಸಲ್ಲಿಸದೆ ಹೋದ್ರೆ ಬೇಲ್ ವಾಪಸ್ ತೆಗೆದುಕೊಳ್ಳುವ ಅಥವಾ ರದ್ದು ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದೇ ಇದೆ ಹಾಗಾಗೇನೆ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿರುವ ದರ್ಶನ್ ಅವರು ಅದೇನ್ ಸರ್ಜರಿ ಮಾಡಿಸ್ಕೊಳ್ತಾರೋ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾರೋ ಮತ್ತೊಂದು ಮಗದಂದು ಅದನ್ನ ಡಿಸೈಡ್ ಮಾಡಿ ಕೋರ್ಟ್ ಗೆ ವರದಿಯನ್ನ ಒಂದು ವಾರದ ಒಳಗಾಗಿ ಸಲ್ಲಿಕೆ ಮಾಡಲೇಬೇಕಾದ ಡೆಡ್ಲೈನ್ ಇದ್ದೇ ಇದೆ ಒಂದು ವಾರದ ಒಳಗೆ ಎಲ್ಲಾ ವರದಿಯನ್ನ ನೀಡಿ ಅಂತ ಹೇಳಿ ಕೋರ್ಟ್ ಕೂಡ ತಾಕೀತು ಮಾಡಿದೆ ಹೀಗಾಗಿ ಸೋಮವಾರ ಅಂದ್ರೆ ನಾಳೆ दर्शन आरोग्य बगे संपूर्ण वरदी होरबीलो साध्यते इदे वैद्यकीय वरदी नंतरदल्ली कुटुंब सदस्यरु तीर्मान माड्तारे मोर आर लेस विजयलक्ष्मी अवरे हागे दर्शनन केल अत्याप्त बळगदल्ली गुरुतिसिकोंडिरुववरु इवरेल्लरू सेरि डाक्टर गळु एनु सजेस्ट माड्तारे नावु एनु माडबहुदु अन्नोदन्न तीर्मान माड्तारे दर्शन हागू कुटुंबस्थर जोतेयल्ली चिकित्सेय बगे वैद्यरु चर्चेयन्न माड्तारे बेन्नु नोविगे अदेनु आपरेषन् माड्बेका फिजियोथेरपी साका ಇದೆಲ್ಲದರ ಬಗ್ಗೆ ನಿರ್ಧಾರವನ್ನ ನಾಳೆ ಕೈಗೊಳ್ಳುವ ಸಾಧ್ಯತೆ ಇದೆ ಯಾವ ಚಿಕಿತ್ಸೆ ನೀಡಬೇಕು ಯಾವ ಚಿಕಿತ್ಸೆ ನೀಡಬೇಕು ಎಷ್ಟು ನೀಡಬೇಕು ಇದೆಲ್ಲದರ ತೀರ್ಮಾನ ಬಹುತೇಕ ನಾಳೆ ಆಗುವ ಸಾಧ್ಯತೆ ಇದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಟ್ರೀಟ್ಮೆಂಟ್ ಏನೋ ಸರಿ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇರಬೇಕು ಯಾವಾಗ ಡಿಸ್ಚಾರ್ಜ್ ಆಗಬಹುದು ಇದು ಕೂಡ ಈ ಜಾಮೀನಿನ ವಿಚಾರದಲ್ಲಿ ಬಹಳ ಮುಖ್ಯವಾಗುತ್ತೆ 6 ವಾರಗಳ ಗಡು ಇಷ್ಟರಲ್ಲಿ ಟ್ರೀಟ್ಮೆಂಟ್ ಅದಾದ ನಂತರದಲ್ಲಿ ಆಸ್ಪತ್ರೆಯಿಂದ ತೆಗೆದುಕೊಳ್ಳಬೇಕಾದ ಕೆಲವಂತಷ್ಟು ಸಲಹೆ ಸೂಚನೆಗಳು ಇದೆಲ್ಲವೂ ಮುಗಿದೋದ್ರೆ ಓಕೆ ಇಲ್ಲ ಅಂತಂದ್ರೆ ಇನ್ನೊಂದಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಅಬ್ಸರ್ವೇಷನ್ ಅಲ್ಲೇ ಇರಬೇಕು ಅನ್ನೋದಾದ್ರೆ ಈ ಜಾಮೀನಿನ ಅವಧಿಯನ್ನ ವಿಸ್ತರಣೆ ಮಾಡಿ ಅಂತ ಹೇಳಿ ಮತ್ತೆ ಕೋರ್ಟ್ನ ಮೊರೆ ಹೋಗಬೇಕಾಗುತ್ತೆ ಎಷ್ಟು ದಿನ ವಿಶ್ರಾಂತಿಯನ್ನ ತೆಗೆದುಕೊಳ್ಳಬೇಕು ಅನ್ನೋದನ್ನ ಕೂಡ ವೈದ್ಯರು ನಾಳೆ ತಿಳಿಸೋ ಸಾಧ್ಯತೆ ಇದೆ ಅದರ ಆಧಾರದ ಮೇಲೆ 6 ವಾರನ ಅಥವಾ ಮತ್ತೊಂದಷ್ಟು ದಿನಗಳ ಕಾಲ ಆಚೆ ಇರಬಹುದಾ ದರ್ಶನ್ ಇದು ಕೂಡ ನಿರ್ಧಾರವಾಗುತ್ತೆ ದರ್ಶನ್ ಗೆ ಸಂಬಂಧಿಸಿದ ಚಿಕಿತ್ಸೆಯ ವರದಿ ಸ್ಪಷ್ಟಪಡಿಸಲಿದ್ದಾರೆ ವೈದ್ಯರು ಮಂಗಳವಾರ ಕೋರ್ಟ್ ಗೆ ಈ ವೈದ್ಯಕೀಯ ವರದಿ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ ಕಾದ್ ನೋಡೋಣ ನಾಳೆ ಆಸ್ಪತ್ರೆ ಮೂಲದಿಂದ ಯಾವೆಲ್ಲಾ ರೀತಿಯ ಮಾಹಿತಿಗಳು ಹೊರಬೀಳಬಹುದು ಅನ್ನೋ ವಿಚಾರವನ್ನು